ಹಲೋ ಫ್ರೆಂಡ್ಸ್, ನಾನು ಭಾರತಿ. www.learnlikeachild1.blogspot.com ನಿಂದ ಇವತ್ತು ಬಹುಪದೋಕ್ತಿಗಳು ಘಟಕದಲ್ಲಿ ಬಹುಪದೋಕ್ತಿಗಳ ಭಾಗಾಕಾರ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಹಿಂದಿನ ಘಟಕದಲ್ಲಿ, ಹಿಂದಿನ ವಿಡಿಯೋದಲ್ಲಿ ನಾವು ಬಹುಪದೋಕ್ತಿಗಳ ರಚನೆ ಹೇಗಾಗಿದೆ, ಅದರಲ್ಲಿ ಪದಗಳನ್ನು ಹೇಗೆ ಜೋಡಿಸ್ಬೇಕು, ಮತ್ತು ಅವುಗಳ ಡಿಗ್ರಿಯನ್ನು ಹೇಗೆ ಕಂಡುಹಿಡಿಬೇಕು, ಮತ್ತು ಅವುಗಳ ಶೂನ್ಯಗಳನ್ನು ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ನೋಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಬಹುಪದೋಕ್ತಿಗಳ ಭಾಗಾಕಾರ, ಇದು 2 ಅಂಕದ 1 ಪ್ರಶ್ನೆ, ಈ ಪಾಠದಲ್ಲಿ ಗ್ಯಾರಂಟಿ ಬರಲೇಬೇಕು. ಯಾಕೆ ಅಂದರೆ ಈ ಪಾಠಕ್ಕೆ ನಿಗದಿಪಡಿಸಿರುವಂತಹ ಅಂಕಗಳು 6. ಈ 6ರಲ್ಲಿ 1 ಅಂಕದ 2 ಪ್ರಶ್ನೆಗಳು ಬರಬೇಕು, ಆಮೇಲೆ 2 ಅಂಕದ 2 ಪ್ರಶ್ನೆಗಳು ಬರಲೇಬೇಕು. ಯಾಕೆ ಅಂದರೆ ಈ ಪಾಠದಲ್ಲಿ 3 ಅಂಕದ ಪ್ರಶ್ನೆಗಳಿಗೆ ಆಸ್ಪದ ಇಲ್ಲ. ಯಾಕೆ ಅಂದರೆ ಒಂದು ಪ್ರಶ್ನೆಯ ಉದ್ದವನ್ನು ನೋಡಿಕೊಂಡು, ಅದರ ವಿವರಣೆಯನ್ನು ನೋಡಿಕೊಂಡು ಅಂಕಗಳನ್ನು ಹಂಚಿಕೆ ಮಾಡ್ತಾರೆ. ಈ ಪಾಠದಲ್ಲಿ ಆಲ್ಮೋಸ್ಟ್ 1 ಅಂಕದ 2 ಪ್ರಶ್ನೆಗಳು 2 ಅಂಕದ 2 ಪ್ರಶ್ನೆಗಳು ಬರುವಂತಹ ಸಾಧ್ಯತೆಯೇ ಹೆಚ್ಚಾಗಿದೆ. 1 ಅಂಕದ ಪ್ರಶ್ನೆ ಯಾವ ಕಾನ್ಸೆಪ್ಟ್ ಪರಿಕಲ್ಪನೆಯ ಮೇಲೆ ಬರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಆದರೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ 20 ಪ್ರಶ್ನೆಗಳನ್ನು PDF ಫಾರ್ಮಲ್ಲಿ ಡೌನ್ಲೋಡ್ ಮಾಡೋ ಹಾಗೆ ಮಾಡಿ ಕೊಟ್ಟಿದ್ದೀನಿ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ. ಜೊತೆಗೆ ಇವತ್ತಿನ ಅಧ್ಯಾಯದಲ್ಲಿ ನಾನು 2 ಅಂಕದ 1 ಪ್ರಶ್ನೆಯನ್ನು ಕವರ್ ಮಾಡ್ತೀನಿ, ಅದು ಬಹುಪದೋಕ್ತಿಗಳ ಭಾಗಾಕಾರ. ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಇನ್ನು 2 ಅಂಕಗಳನ್ನು ನಾವು ನೋಡೋಣ. ಸರಿ, ಇವತ್ತಿಗೆ ನಾವು ಬಹುಪದೋಕ್ತಿಗಳ ಭಾಗಾಕಾರವನ್ನು ಗಟ್ಟಿಯಾಗಿ ಕಲಿಯೋಣ, ಅಂದರೆ ಪಕ್ಕಾ ಕಲಿಕೆ ಆಗಬೇಕು. ಸೊ ಅದಕ್ಕೆ ನಾನು ಮಾಡಿರುವಂತಹ ಉಪಾಯವನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಉಪಾಯವನ್ನು ನಾನು ಬಹುಪದೋಕ್ತಿಗಳ ಭಾಗಾಕಾರವನ್ನು ನಿಮಗೆ 3 ಹಂತಗಳಲ್ಲಿ ಹೇಳ್ಕೊಡ್ತೀನಿ. ಮೊದಲು ಈ ರೀತಿಯಾದಂತಹ ಬಾಕ್ಸ್ಗಳನ್ನು ಬರ್ಕೊಳ್ಳೋದು, ಬಾಕ್ಸ್ ಹಾಕೋಬೇಕು. ಈ ಬಾಕ್ಸಲ್ಲಿ ಬಾಣದ ಗುರುತುಗಳನ್ನು ಹಾಕಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಮೊದಲೇ ಕೆಲಸ. ಎರಡನೇ ಕೆಲಸ ಏನು ಅಂದರೆ, ನಾನು ಎಲ್ಲೂ ಕೂಡ ನಿಮಗೆ ಬಹುಪದೋಕ್ತಿಗಳನ್ನು ಭಾಗಾಕಾರ ಮಾಡೋದನ್ನು ಹೇಳಿಕೊಡೋದಿಲ್ಲ, ಅದ್ರ ಬದಲು ಗುಣಾಕಾರ ಮಾಡೋದ್ರಿಂದ ಭಾಗಾಕಾರ ಮಾಡೋದನ್ನು ಹೇಳ್ಕೊಡ್ತೀನಿ. ಯಾಕೆ ಅಂದರೆ ಭಾಗಾಕಾರ ಬೀಜ ಪದೋಕ್ತಿಗಳ ಭಾಗಾಕಾರ ಸ್ವಲ್ಪ ಗೊಂದಲವನ್ನು ಉಂಟು ಮಾಡ್ತದೆ, ಡಿಫಿಕಲ್ಟ್ ಅಲ್ಲ, ಗೊಂದಲವನ್ನು ಉಂಟು ಮಾಡ್ತದೆ. ಅದರ ಬದಲಾಗಿ ನಾವು ಅವುಗಳ ಗುಣಾಕಾರವನ್ನು ಮಾಡೋದು ತುಂಬ ಸುಲಭ. ಸೊ ನಾವೇನು ಮಾಡೋಣ ಅಂದರೆ ಬೀಜ ಪದಗಳ ಗುಣಾಕಾರವನ್ನು ಮಾಡೋಣ. ನೆಕ್ಸ್ಟ್ 3ನೇದು ಭಾಗಾಕಾರದ ಬಾಕ್ಸ್ ಅನ್ನು ಅಥವಾ ಭಾಗಾಕಾರದ ಫಾರ್ಮ್ಯಾಟ್ ಅನ್ನು ಜಸ್ಟ್ ತುಂಬುವುದು. ನಾವಲ್ಲಿ ಖಾಲಿ ಜಾಗಗಳನ್ನು ಜಸ್ಟ್ ತುಂಬೋದು ಮಾತ್ರ 3ನೇ ಕೆಲಸ. ಈ 3 ಹಂತಗಳಲ್ಲಿ ನಾನು ನಿಮಗೆ ಬಹುಪದೋಕ್ತಿಗಳ ಭಾಗಾಕಾರವನ್ನು ಹೇಳ್ಕೊಡ್ತೀನಿ. ಹಾಗಾದರೆ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ, ಬನ್ನಿ. ಈ ಬಾಕ್ಸನ್ನು ಅಂದರೆ 2 2 ಒಟ್ಟು 4 ಬಾಕ್ಸ್ಗಳು ಇರುವಂತಹ ಇದೊಂದು ಚೌಕ. ಈ ಚೌಕದಲ್ಲಿ ಇಲ್ಲಿ ಸ್ಥಾನಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ, ಡಾಟಲ್ಲಿ ಇಲ್ಲಿ, ಆಮೇಲೆ ಇಲ್ಲಿ, ಇಲ್ಲಿ ನಾವು ಬೀಜ ಪದಗಳನ್ನು ಬರೀತೀವಿ. ಯಾವುದೋ ಒಂದು 2x² 3x ಅಥವಾ ಬರೀ 5 ಹಾಗೆ. ಸೊ ಈ ಬಾಕ್ಸನ್ನು ನೀವು ತುಂಬಬೇಕು ಅಂತ ಅಂದರೆ ಇಲ್ಲಿರುವಂತಹ 2 ಬೀಜ ಪದಗಳನ್ನು ಗುಣಿಸ್ಬೇಕು. ಸರಿ ಆಯಿತಾ? ಓಕೆ, ಇವಾಗ ಈ ಬಾಕ್ಸನ್ನು ನೀವು ತುಂಬಬೇಕು ಅಂತ ಅಂದರೆ ಇದೇ ಡಾಟನ್ನು, ಇಲ್ಲಿ ಬರುವಂತಹ ಬೀಜ ಪದವನ್ನು ಜೊತೆಗೆ ಇಲ್ಲಿ ಆಲ್ರೆಡಿ ಇದೆ ಅಲ್ವಾ, ಸ್ವಲ್ಪ ದೊಡ್ಡದು ಮಾಡಿಬಿಡ್ತೀನಿ 2ಕ್ಕೂ ಆಗೋ ಹಾಗೆ. ಸೊ ಇದೇ ಬೀಜ ಪದವನ್ನು ಜೊತೆಗೆ ಇಲ್ಲಿರುವಂಥ ಬೀಜ ಪದವನ್ನು ಬರಬೇಕು ಅಂತ ಅಂದರೆ ಇದನ್ನು ಮತ್ತು ಇದನ್ನು ಎರಡನ್ನೂ ನಾವು ಗುಣಿಸ್ಬೇಕು. ಫೈನ್. ನೆಕ್ಸ್ಟು ಇಲ್ಲಿ ಒಂದು ಸಂಖ್ಯೆ ನಿಮಗೆ ಬೇಕು ಅಂತ ಅಂದರೆ ಆಬ್ವಿಯಸ್ಲಿ ಇವಾಗ ನಿಮ್ಗೆ ಗೊತ್ತಾಗಿದೆ ಈ ಸಂಖ್ಯೆ ಮತ್ತು ಈ ಸಂಖ್ಯೆಯನ್ನು ಗುಣಿಸ್ಬೇಕು. ನಾನು ಮಾರ್ಕ್ ಮಾಡ್ತೀನಿ, ಓವರ್ಲ್ಯಾಪ್ ಆಗಬಾರ್ದು ಅಂತ ಪಕ್ಕದಲ್ಲಿ ಮಾರ್ಕ್ ಮಾಡ್ತೀನಿ. ಇಲ್ಲಿ ಇರುವಂಥ ಸಂಖ್ಯೆ ಬರಬೇಕು ಅಂತ ಅಂದರೆ ಈ ಬೀಜ ಪದ ಮತ್ತು ಇಲ್ಲಿರುವಂಥ ಬೀಜ ಪದವನ್ನು ಗುಣಿಸ್ಬೇಕು. ಅದೇ ರೀತಿ ನಿಮಗೆ ಈ ಬಾಕ್ಸನ್ನು ತುಂಬಬೇಕು ಅಂತ ಅಂದರೆ
ಇದೆ ಈ ಬೀಜ ಪದವನ್ನ, ಇಲ್ಲಿ ಬೀಜ ಪದ ಬರೆದಿರ್ತೀವಲ್ವ, ಇದನ್ನ ಮತ್ತೆ ಇಲ್ಲಿರುವಂತ ಬೀಜ ಪದವನ್ನ ಗುಣಿಸ್ಬೇಕು. ಈಗ ನಿಮ್ಗೆ ಐಡಿಯಾ ಬಂತು ಅಂತ ಅನ್ಕೊಂಡಿದೀನಿ, ಹೇಗೆ ಗುಣಿಸ್ತೀವಿ ಅಂತ. ಫೈನ್, ಇದನ್ನೇ ನಾವು ಮೂರು ಕಾಲಮ್ಗಳು ಎರಡು ರೋಗಳು ಅಂದ್ರೆ ಮೂರು ಕಂಬ ಸಾಲು ಎರಡು ಅಡ್ಡ ಸಾಲು ಇದ್ದಾಗ ಹೇಗೆ ಗುಣಿಸೋದು ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿ ಒಂದು ಸಂಖ್ಯೆ ಬರುತ್ತೆ, ಸಂಖ್ಯೆ ಅಂದ್ರೆ ಬೀಜ ಪದ ಬರುತ್ತೆ, ನಮ್ಗೆ ಇಲ್ಲೊಂದು ಬೀಜ ಪದ ಬರ್ತದೆ. ಹಾಗೆ ಮೇಲೆ ಎಷ್ಟು ಬರ್ತಾವ ನೀವೇ ಗೆಸ್ ಮಾಡಿ. ಕರೆಕ್ಟ್, ಮೂರು. ಹೀಗೆ ಸೊ ಈ ಬಾಕ್ಸ್ ಅನ್ನ ನಾವು ತುಂಬಬೇಕು ಅಂತ ಅಂದ್ರೆ ಆಬ್ವಿಯಸ್ಲಿ ಇವೆರಡನ್ನು ಗುಣಿಸ್ಬೇಕು. ಸೊ ಈ ಬಾಕ್ಸ್ ಅನ್ನ ತುಂಬಬೇಕು ಅಂದ್ರೆ ಇವೆರಡನ್ನು ಗುಣಿಸ್ಬೇಕು, ಈ ಬಾಕ್ಸ್ ಅನ್ನ ತುಂಬಕ್ಕೆ ಇವೆರಡನ್ನು ಗುಣಿಸ್ಬೇಕು. ಈ ಮೂಲೆಗಳು ನಮ್ಮ ಬಾಕ್ಸ್ ಗಳಲ್ಲಿ ತುಂಬುವಂತಹ ಬೀಜ ಪದಗಳು. ಅದೇ ರೀತಿ ಇವಾಗ ಈ ಬಾಕ್ಸ್ ಅನ್ನ ತುಂಬಬೇಕು ಅಂದ್ರೆ ಇವೆರಡನ್ನು ಗುಣಿಸ್ಬೇಕು, ಈ ಬಾಕ್ಸ್ ಅನ್ನ ತುಂಬಬೇಕು ಅಂದ್ರೆ ಇವೆರಡನ್ನು ಗುಣಿಸ್ಬೇಕು, ಈ ಬಾಕ್ಸ್ ಅನ್ನ ತುಂಬಬೇಕು ಅಂತ ಅಂದ್ರೆ ಇವೆರಡನ್ನು ಗುಣಿಸ್ಬೇಕು. ಹೌದು, ಬರೀ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀರಲ್ಲ, ಸಂಖ್ಯೆಗಳು ಅಥವಾ ಬೀಜ ಪದಗಳು ಎಲ್ಲಿದ್ದಾವೆ ಅಂತ ಕೇಳ್ತಾ ಇದ್ದೀರಾ. ಬೀಜ ಪದಗಳನ್ನ ಆಮೇಲೆ ಗುಣಿಸೋಣ, ಮೊದಲು ಎಲ್ಲಿ ಬರೀಬೇಕು ಯಾವ್ದನ್ನ ಗುಣಿಸ್ಬೇಕು ಅನ್ನೋದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡಿ. ಇದು ಏನು ಗಣಿತನೂ ಅಲ್ಲ, ಇದು ನೀವು ಕುಂಟೆಬಿಲ್ಲೆ ಆಡಬೇಕು ಅಂತ ಅಂದ್ರೆ ಹಾಕೊಳ್ಳುವಂತ ಮಾರ್ಕಿಂಗ್ ಇದ್ದಂಗಿದೆ. ಸೊ ಇದನ್ನ ಒಂದು 10 ನಿಮಿಷ ಒಂದು ಹಳೆ ತಗೊಂಡು ಪೆನ್ಸಿಲ್ ಅಲ್ಲಿ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಿ. ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದ್ಮೇಲೆ ಮತ್ತೆ ನಾನು ವಿಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡಿ, ಅಲ್ಲಿವರೆಗೂ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಈಗ ಬೀಜ ಪದಗಳ ಗುಣಾಕಾರವನ್ನ ನೋಡೋಣ. ಬೀಜ ಪದಗಳನ್ನ ಗುಣಿಸ್ಬೇಕು ಅಂತ ಅಂದ್ರೆ ಚಿಹ್ನೆ ಜೊತೆ ಚಿಹ್ನೆ, ಅಂಕಿ ಅಥವಾ ಸಂಖ್ಯೆ ಜೊತೆ ಸಂಖ್ಯೆ, ಬೀಜಾಕ್ಷರದ ಜೊತೆ ಬೀಜಾಕ್ಷರವನ್ನ ಗುಣಿಸ್ಬೇಕು. ಸೊ ಚಿಹ್ನೆ ಜೊತೆ ಚಿಹ್ನೆ ಅಂದ್ರೆ ಇಲ್ಲಿ ಏನು ಚಿಹ್ನೆ ಇಲ್ಲ ಅಂದ್ರೂ ನಮ್ಗೆ ಪ್ಲಸ್ ಇದ್ದೇ ಇರುತ್ತೆ, ಪ್ಲಸ್ ಇಲ್ಲೂ ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ, ಇಲ್ಲ ಅಂದ್ರೆ ಮೈನಸ್ ಇರ್ತಿತ್ತು. ಸೊ ಚಿಹ್ನೆ ಜೊತೆ ಚಿಹ್ನೆಯನ್ನ ಗುಣಿಸ್ತೀವಿ, ಚಿಹ್ನೆ ಪ್ಲಸ್ ಇಂಟು ಪ್ಲಸ್ ಅಂದ್ರೆ ನಮ್ಗೆ ಪ್ಲಸ್ ಬರುತ್ತೆ. ಇನ್ನು ಅಂಕಿ ಜೊತೆ ಅಂಕಿ, ಸಂಖ್ಯೆ ಜೊತೆ ಸಂಖ್ಯೆ, ಇದನ್ನ ನಾವು ಅಂಕಗಣಿತದಲ್ಲೂ ಕೂಡ ಮಾಡ್ತೀವಿ, ಎರಡೆರಡಲಿ ನಾಲ್ಕು. ಸೊ ನಾಲ್ಕು. ಸೊ ಟ್ವಿಸ್ಟ್ ಎಲ್ಲಿದೆ ಅಂದ್ರೆ ಅಕ್ಷರ ಜೊತೆ ಅಕ್ಷರವನ್ನ ಗುಣಿಸಿದಾಗ, ನೀವು ಅಕ್ಷರ ಜೊತೆ ಅಕ್ಷರವನ್ನ ಗುಣಿಸಿದಾಗ ಬಾಡಿಯನ್ನ ನೋಡಕ್ಕೆ ಹೋಗ್ಬಿಡಿ, ಎಕ್ಸ್ ಅನ್ನ ನೋಡಕ್ಕೆ ಹೋಗ್ಬಿಡಿ, ಇಲ್ಲೂ ಎಕ್ಸ್ ಅನ್ನ ನೋಡ್ಬೇಡಿ. ಒಂದೇ ತರದ್ದು ಒಂದು ಪರ್ಸನ್, ಒಂದು ಬೊಂಬೆ ಇದೆ ಅಂತ ಅನ್ಕೊಳ್ಳಿ, ಬಟ್ ಈ ಬೊಂಬೆಗೆ ಬಾಡಿ, ಇಲ್ಲೂ ಒಂದು ಬೊಂಬೆ ಇದೆ, ಬಾಡಿ ಹೀಗಿದೆ. ಈ ಬೊಂಬೆಗೆ ಒಂದೇ ತಲೆ ಇತ್ತು ಅಂದ್ರೆ ಬರೀ ಎಕ್ಸ್ ಇತ್ತಿಲ್ಲಿ, ಬಟ್ ಈ ಬೊಂಬೆಗೆ ಸ್ಕ್ವೇರ್ ಇದೆ ಅಂದ್ರೆ ಈ ಬೊಂಬೆಗೆ ಎರಡು ತಲೆ ಇದೆ. ಸೊ ಈಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಒಂದೇ ಬೊಂಬೆ, ಬೊಂಬೆ ಬಾಡಿ ಒಂದೇ, ತಲೆ ಎಷ್ಟು, 1 2 3 ಮೂರು ತಲೆ. ಸೊ ಮೂರು ತಲೆಗಳಿರೋದ್ರಿಂದ ಮೂರು ಬರಿಬೇಕು. ಸೊ ಸಿಂಪಲ್ ಐಡಿಯಾ ನಿಮ್ಗೆ ಕ್ಯಾಚ್ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಇಲ್ಲಿ ಏನು ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್, ಮೈನಸ್ ಥಂಬ್ ರೂಲ್ ಯೂಸ್ ಮಾಡಿ. ಆಲ್ರೆಡಿ ಥಂಬ್ ರೂಲ್ ಬಗ್ಗೆ ನಾವು ಸುಮಾರು ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಸೊ ಇಲ್ಲಿ ನಾನು ಫಾಸ್ಟ್ ಆಗಿ ಬೊಂಬೆ ಬರಿತಾ ಇದ್ದೀನಿ. ಇಲ್ಲಿ ಬೊಂಬೆ ಬರೆಯೋಣ ಅಂದ್ರೆ ನಮ್ಗೆ ಬೊಂಬೆ ಬರೆಯೋಕ್ ಆಸ್ಪದನೇ ಇಲ್ಲ, ಯಾಕೆ ಅಂದ್ರೆ ಅಕ್ಷರನೇ ಇಲ್ಲ ಇಲ್ಲಿ. ವೆರಿ ಫೈನ್, ತೊಂದರೆ ಇಲ್ಲ, ಅದನ್ನೇ ನಾನು ಇನ್ನೊಂದ್ಸಲ ಬರೆದು ಬಿಡ್ತೀನಿ. ಎರಡು ಎರಡಲಿ ನಾಲ್ಕು. ಸೊ ಇಲ್ಲಿ ಬೊಂಬೆ ಇಲ್ಲ ಅಂದಮೇಲೆ ಅದು ಯಾವುದು ಬೊಂಬೆ ಇದೆಯೋ ಅದು ಒಂದನ್ನೇ ಬರೀತೀನಿ. ಇದನ್ನ ಅಕ್ಷರ ಕನ್ವರ್ಟ್ ಮಾಡ್ತೀನಿ ನೋಡಿ ಹೇಗೆ, ಎಕ್ಸ್ ಸ್ಕ್ವೇರ್, ಯಾಕೆ ಅಂದ್ರೆ ಬಾಡಿ ಎಕ್ಸ್, ಎರಡು ತಲೆ ಇರೋದ್ರಿಂದ ಘಾತ ಎರಡು. ಓಕೆ, ನೆಕ್ಸ್ಟ್ 3x 4x, ಚಿಹ್ನೆ ಪ್ಲಸ್ ಪ್ಲಸ್. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ, ಮೂರು ನಾಲ್ಕಲಿ 12, ಎಕ್ಸ್ ಅಂದ್ರೆ ಒಂದೇ ತಲೆ, ಇಲ್ಲೂ ಒಂದೇ ತಲೆ. ಸೊ ಬೊಂಬೆ ಎರಡು ತಲೆ ಇರುವಂತದ್ದು, ಯಾಕೆ ಹೇಳ್ರಿ, ಇಲ್ಲೊಂದು ತಲೆ ಇದೆ, ಈ ಬೊಂಬೆಗೂ ಒಂದ್ ತಲೆ ಇದೆ, ಈ ಬೊಂಬೆಗೂ ಒಂದ್ ತಲೆ ಇದೆ, ಬಾಡಿ ಸೇಮ್ ಬರ್ಕೊಂಡೆ, ಎರಡು ತಲೆ ಬರ್ಕೊಂಡೆ. ಇದನ್ನ ಅಕ್ಷರ ಕನ್ವರ್ಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್, ಸೊ ಪ್ಲಸ್ 12x² ಅಂತ. ಇದನ್ನೊಂದು ಮಾಡ್ಕೊಂಡ್ಬಿಡೋಣ ಲಾಸ್ಟಿಗೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೂರು ಎರಡಲಿ 6. ಅಂಕಿಗಳನ್ನ ಮಾಮೂಲಾಗೆ ಗುಣಿಸೋದು, ಈ ಬೊಂಬೆಗೆ ಎರಡು ತಲೆ ಇದೆ, ಈ ಬೊಂಬೆಗೆ ಒಂದೇ ತಲೆ ಇದೆ. ಸೊ ಟೋಟಲ್ ನಮಗೆ ಬೊಂಬೆ ತಲೆ ಎಷ್ಟು ಬಂತು, 3. ಇದನ್ನ ನಾವು ಅಕ್ಷರಕ್ಕೆ ಕನ್ವರ್ಟ್ ಮಾಡಿದ್ರೆ
ಎಕ್ಸ್ ಘಾತ 3. ಈ ರೀತಿ ಬೀಜ ಪದಗಳನ್ನು ಗುಣಿಸೋದನ್ನ ಕಲ್ತ್ರಿ ಅಂದ್ರೆ ನಿಮ್ಗೆ ಈ ಭಾಗಾಕಾರ ಲೆಕ್ಕಗಳು ಅತ್ಯಂತ ಸುಲಭವಾಗಿ ಮಾಡೋದಕ್ಕೆ ಬರುತ್ತೆ. ಈಗೊಂದು ಭಾಗಾಕಾರ ಲೆಕ್ಕವನ್ನ ಪ್ರಾರಂಭ ಮಾಡೋಣ. 2x² - 5x - 12 / x - 4 ಅತ್ಯಂತ ಸುಲಭವಾದಂತಹ ಲೆಕ್ಕ. ಆಲ್ಮೋಸ್ಟ್ ಇದೇ ತರದ ಲೆಕ್ಕಗಳೇ ನಿಮ್ಮ ಪುಸ್ತಕದಲ್ಲಿದ್ದಾವೆ. ಒಂದೊಂದು ವಿಧಕ್ಕೂ ಒಂದೊಂದು ಸ್ಯಾಂಪಲ್ ಅನ್ನು ತಗೊಂಡು ನಾನಿಲ್ಲಿ ನಿಮ್ಗೆ ಲೆಕ್ಕ ಮಾಡಿ ತೋರಿಸ್ತಾ ಇದ್ದೀನಿ. ಭಾಗಿಸುವಂತಹ ಪದ x - 4 ಇದೆ, ಅದನ್ನ ಈ ಬಾಕ್ಸಿನ ಬಲಭಾಗದಲ್ಲಿ ಬರೆದಿದ್ದೀನಿ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ -4 ಇದೆ. ಸೊ ಈ ಜಾಗ ನಾವು ಖಾಲಿ ಬಿಡೋಣ, ಇದನ್ನ ಮಾತ್ರ ತುಂಬಬೇಕು. ಸೊ ಇನ್ನು ಉಳಿದಿದ್ದನ್ನು ನಾವು 2x² ನಮಗೆ ಈ ಬಾಕ್ಸಲ್ಲಿ ಸಿಗುತ್ತೆ. ಸೊ ಈ ಬಾಕ್ಸಲ್ಲಿ ನಮಗೆ 2x² ಬರ್ಕೊಳ್ಳುವಂತಹ ಆಸ್ಪದ ಇದೆ. ಸೊ 2x² ಇಲ್ಲಿ ನಮಗೆ ಸಿಗಬೇಕು ಅಂದರೆ ನಾವಿಲ್ಲಿ ಏನೋ ಆಪರೇಷನ್ ಮಾಡಿದ್ಮೇಲೆ ಇಲ್ಲಿ ಬರ್ತದೆ ಅಂತ ಅರ್ಥ. ಸೊ -5x - 5x ಇಲ್ಲಿ ಬರೀತೀನಿ. ಇದು ಈ ಎರಡೂ ಬಾಕ್ಸ್ಗಳನ್ನು ನೋಡಿ, ಬಾಕ್ಸ್ ನಂಬರ್ 1 ಬಾಕ್ಸ್ ನಂಬರ್ 2, ಈ ಎರಡೂ ಬಾಕ್ಸ್ಗಳನ್ನು ಕೂಡಿದ್ಮೇಲೆ ಅಥವಾ ಕಳೆದ್ಮೇಲೆ ಇವೆರಡರ ಮೇಲೆ ಏನೋ ಒಂದು ಆಪರೇಷನ್ ಮಾಡಿದಾಗ ನಮಗೆ -5x ಬರುತ್ತೆ ಅಂತ ಅರ್ಥ. ಸೊ ಲಾಸ್ಟ್ ಬಾಕ್ಸ್ ಇಲ್ಲಿ -12 ಬರಬೇಕು. ನೋಡಿ, 2x² ಇಲ್ಲಿದೆ, -5x ಇಲ್ಲಿ ಬರೆದಿದ್ದೀನಿ, -12 ಇಲ್ಲಿ ಬರೆದಿದ್ದೀನಿ. ಈಗ ನಮ್ಮ ಕೆಲಸ ಏನು ಅಂತ ಅಂದರೆ, x - 4 ಇಲ್ಲಿದೆ, ಇನ್ನೊಂದು ಸಂಖ್ಯೆ, ಇಲ್ಲೊಂದು ಪದವನ್ನು ಬರಿಬೇಕು. ಆ ಎರಡೂ ಪದಗಳನ್ನು ಬರೆದಾದ್ಮೇಲೆ ನಮ್ಮ ಭಾಗಾಕಾರ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಬರೆಯುವಂತಹ ಪದವೇ ನಮ್ಮ ಉತ್ತರ. ಇಲ್ಲಿ ಬರೆಯುವಂತಹ ನಮ್ಮ ಪದಗಳ ಸಂಕಲನ ಅಥವಾ ವ್ಯವಕಲನ ಚಿಹ್ನೆಗಳನ್ನು ಸೇರಿಸಿ ನಾವೇನು ಬೀಜೋಕ್ತಿಯನ್ನು ಮಾಡ್ತೀವೋ ಅದೇ ನಮ್ಮ ಭಾಗಲಬ್ಧ. ಇಷ್ಟೆಲ್ಲ ಮಾಡೋದು ಕೂಡ ನಾವು ಭಾಗಲಬ್ಧವನ್ನು ಕಂಡುಹಿಡಿಯೋದಕ್ಕೆ. ಸೊ ಭಾಗಾಕಾರ ಮಾಡಿದಾಗ ಬರುವಂತಹ ಉತ್ತರವನ್ನು ನಾವು ಭಾಗಲಬ್ಧ ಅಂತ ಕರಿತೀವಿ. ಆಮೇಲೆ ಶೇಷ ಇದೆಯಲ್ಲ, ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ, ಅದನ್ನೇ ನಾವು ಎಕ್ಸ್ಟ್ರಾ ಕಂಡುಹಿಡಿಯಷ್ಟಿಲ್ಲ. ಅದು ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಫೈನ್, ಈಗ 2x² - 5x - 12 ಬರೆದಿದ್ದೀವಿ. ಈಗ ಇಲ್ಲಿ ಯಾವುದೋ ಒಂದು ಸಂಖ್ಯೆಯನ್ನು ಬರಿಬೇಕು, ಇಲ್ಲೂ ಯಾವುದೋ ಒಂದು ಸಂಖ್ಯೆಯನ್ನು ಬರಿಬೇಕು. ಯಾವ ಸಂಖ್ಯೆಯನ್ನು ಬರಿಬೇಕು ಅಂತ ನೋಡೋಕ್ಕೂ ಮುಂಚೆ ಒಂದು ಕ್ಲೂ ಕೊಡ್ತೀನಿ. ಇಲ್ಲಿರುವಂಥ 2x² ಇಲ್ಲಿರುವಂಥ ಎಕ್ಸ್, ಇವೆರಡನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಭಾಗಾಕಾರ ಅನ್ನೋದು ಬೇಡ, ನಿಮಗೆ ಭಾಗಾಕಾರದಿಂದ ತುಂಬ ಗೊಂದಲ ಉಂಟಾಗುತ್ತೆ ಅಂತ ಗೊತ್ತು. ಅದಕ್ಕೆ 2 ಇಲ್ಲಿದೆ, 2 x² ನಾನು x ಅಂತ ಬರೆದಿದ್ದೀನಿ, ಡಿವೈಡೆಡ್ ಬೈ, ಇಲ್ಲಿ ಒಂದು ಎಕ್ಸ್ ಇದೆ ಅದನ್ನು ಬರೆದಿದ್ದೀನಿ. ಎಸ್, ಈ ಎಕ್ಸ್ ಹೋಯ್ತು. ನೋಡಿ, ಎಲ್ಲೂ ಡಿವೈಡ್ ಮಾಡ್ತಾ ಇಲ್ಲ, ಸೇಮ್ ಇರೋದ್ರಿಂದ ತೆಗೆದು ಬಿಸಾಕಿದ್ದೀನಿ ಅಷ್ಟೇ. ಏನು ಉಳಿತು? 2x ಉಳಿತು ಅಲ್ವಾ? ಎಸ್, ಈ 2x ಅನ್ನು ನಾವು ನೇರವಾಗಿ ಇಲ್ಲಿ ಬರ್ಕೊಳ್ಳೋಣ. ವಾವ್, ಆಲ್ರೆಡಿ ಒಂದು ಕೆಲಸ ಮುಗೀತು. ಇದು ಒಂದು ಜಾಗವನ್ನು ತುಂಬಿಟ್ವಿ ಅಂದರೆ ನಮ್ಮ ಭಾಗಾಕಾರ ಮುಗೀತು. ಈ ಜಾಗವನ್ನು ತುಂಬಬೇಕು ಅಂತ ಅಂದರೆ ಮೊದಲು ಇವೆಲ್ಲ ಬಾಕ್ಸ್ಗಳನ್ನು ನಿಧಾನಕ್ಕೆ ತುಂಬಿಕೊಳ್ಳೋಣ. ಈಗ ನಾನು ಗುಣಾಕಾರವನ್ನು ಶುರು ಮಾಡ್ತಾ ಇದ್ದೀನಿ. ಎಲ್ಲೂ ಭಾಗಾಕಾರ ಮಾಡಲ್ಲ ಅಂತ ನಿಮಗೆ ಹೇಳಿದ್ದೆ. ಸೊ ಇವಾಗ ಭಾಗಾಕಾರ ಏನು ನಾವು ಮಾಡಲಿಲ್ಲ, ಜಸ್ಟ್ ಇದನ್ನು ಸುಲಭ ರೂಪಕ್ಕೆ ತಂದ್ಕೊಂಡಿದ್ದೀವಿ, ಬಾಕಿ ಇನ್ನೆಲ್ಲ ಗುಣಾಕಾರ. ಈಗ ನಿಮಗೆ ಮೊದಲೇ ಹೇಳಿದ್ದೆ ನಾನು, ಈ ಬಾಕ್ಸನ್ನು ತುಂಬಬೇಕು ಅಂತ ಅಂದರೆ ಈ ಪದವನ್ನು, ಇಲ್ಲಿರುವಂತಹ ಪದ ಮತ್ತು ಇಲ್ಲಿರುವಂತಹ ಪದವನ್ನು ಗುಣಿಸ್ಬೇಕು. ಗುಣಿಸೋಕ್ಕೆ ಬರುತ್ತೆ, ಬಯಲೆಕ್ಕ ಮಾಡ್ತೀವಿ, ಸ್ಪೀಡಾಗಿ ಇಲ್ಲೇ ಬರಿತೀವಿ ಅಂದರೆ ಫೈನ್, ಇಲ್ಲ ನಾವು ಹೊರಗಡೆ ಗುಣಿಸ್ಕೊಂಡು ಆಮೇಲೆ ಇಲ್ಲಿ ಬರಿತೀವಿ ಅಂದರೆ ಹಾಗೆ ಮಾಡಿ. ಸೊ ನಾನೇನು ಮಾಡ್ತೀನಿ ಇವಾಗ ಇಲ್ಲಿ ಅಂದರೆ 2x - x. ನೋಡಿ, ಇಲ್ಲಿ 2x ಇದೆ, ಇಲ್ಲಿ x ಇದೆ. ಇವುಗಳನ್ನು ಗುಣಿಸೋದು ತುಂಬ ಸುಲಭ, ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಅಂಕಿ ಇಲ್ಲ ಅಂದ ತಕ್ಷಣ 1 ಬರ್ಕೊಳ್ಳಿ, 2 ಒಂದ್ಲಿ 2, ಎಕ್ಸ್ ತಲೆ ಮೇಲೆ ಘಾತ 1 ಇದೆ, ತಲೆಗಳನ್ನು ಸಿಂಪ್ಲಿ ಕೂಡ್ಬಿಡ್ಬೇಕು, 1 + 1 = 2. ಸೊ 2x² ನೋಡಿ, ಮೊದಲೇ ಬಾಕ್ಸಲ್ಲಿ ಏನು ಬಂತು? 2x² ಇಲ್ಲಿ ನಮ್ಗೆ ಆಲ್ರೆಡಿ ಉತ್ತರ 2x² ಬಂದ್ಬಿಟ್ಟಿದೆ, ಅದನ್ನೇ ಇಲ್ಲಿ ನೇರವಾಗಿ ಬರೆದರೂ ಸಾಕಾಗಿತ್ತು. ಬಟ್ ನಿಮ್ಗೆ ಕನ್ಫರ್ಮ್ ಮಾಡಿಸೋದಕ್ಕೋಸ್ಕರ ನಾನು 2x² ಅಂತ ಬರೆದೆ. ಇದು ಒಂದೇ ಬಾಕ್ಸ್ ಇರೋದ್ರಿಂದ ಡೈರೆಕ್ಟ್ ಇಲ್ಲಿಂದ ಇಲ್ಲಿಗೆ ಉತ್ತರ ಬಂದ್ಬಿಟ್ಟಿದೆ. ಬಟ್ ಇಲ್ಲಿ ಮಾತ್ರ 2 ಬಾಕ್ಸ್ಗಳಲ್ಲಿ ಇದ್ದಾವೆ, ಅದನ್ನು ಹುಷಾರಾಗಿ ನಾವು ಮಾಡಬೇಕು. ಓಕೆ, ಈಗ 2x ಇಲ್ಲಿದೆ, ನೆಕ್ಸ್ಟ್ -4 ಇಲ್ಲಿದೆ. ಸೊ ಇವೆರಡನ್ನೂ ಗುಣಿಸ್ಬೇಕು.
ಇಲ್ಲಿ ಬರ್ಕೊಂಡು ಕುಣ್ಸೋಣವಾ, 2x (-4). ಸೊ ಇಲ್ಲಿ ಏನು ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್, 2 × 4 = 8. ಎಕ್ಸ್ಗೆ ಇಲ್ಲಿ ಫ್ರೆಂಡ್ ಇಲ್ಲ, ಸೊ 5 ಎಕ್ಸ್ನೇ ಹಾಗೆ ಬರ್ಬಿಡ್ತೀವಿ. ಸೊ -8x ಆಯಿತು. ಸೊ ನಮ್ಮ ಹತ್ರ ಇರೋದು ಎಷ್ಟಿದೆ, ಕೇವಲ 5x ಇದೆ. ನಮಗೆ ಬಂದಿರುವಂಥದ್ದು -8x ಅಂದರೆ 2x - 4x ಸೇರಿಸಿ 8 - 8x ಬಂದಿದೆ. ಸೊ 5 ಬರೋದು ಬಿಡೋಣ 8x. ಬಟ್ ನಮ್ಮ ಉತ್ತರ ನೋಡಿ -5x ಇದೆ. ಸೊ -5x ಬರಬೇಕು ಅಂತ ಅಂದರೆ 8ರಲ್ಲಿ ನಾವು ಎಷ್ಟು ತೆಗಿಬೇಕು, ಹೌದು 3 ತೆಗಿಬೇಕು. 8ರಾಗ 3 ಹೋದರೆ 5 ಬರ್ತದಲ್ವಾ. ಸೊ 8x ನಮಗೆ ಕೊಟ್ಟರು, ನಮಗೆ ಬೇಕಾಗಿರೋದು 5 ಮಾತ್ರ. ಸೊ ಏನು ಮಾಡಿಬಿಡೋಣ, 3ನ್ನು ತೆಗೆದು ಬಿಡೋಣ. ತೆಗಿಬೇಕು ಅಂದರೆ ಆಪೋಸಿಟ್ ಸೈನ್ ಹಾಕಬೇಕು, ಇದು +3x. ಸರಿ ಹೋಯ್ತಲ್ವಾ. ಹಾಂ, ಈ ಬಾಕ್ಸ್ ನಮಗೆ ತುಂಬಿದ ಮೇಲೆ ಇಲ್ಲಿ ಏನು ಬರೀಬೇಕು ಅನ್ನೋದು ಐಡಿಯಾ ಬರುತ್ತೆ. ಫೈನ್, ಅದು ಹಾಗೆ ಇರಲಿ ಸದ್ಯಕ್ಕೆ. ಅಡ್ಡಡ್ಡ ನಮಗೆ ಫಸ್ಟ್ ಏನು ಸಿಗ್ತದೋ ಅದೆಲ್ಲ ಗುಣಿಸ್ಕೊಂಡ್ಬಿಡೋಣ. ನನಗನ್ನಿಸ್ತದೆ ಇವಾಗ ಇದು ಒಂದೇ ಬಾಕ್ಸ್ ನಮ್ಮ ಹತ್ರ ಉಳಿದಿರೋದು. ಈ ಬಾಕ್ಸನ್ನು ನಾವು ಗುಣಿಸ್ಬೇಕಾದ್ರೂ ಕೂಡ ಇವಾಗ ನೋಡಿ ಹಿಂಗೆ ಅಲ್ವಾ ನಾವು ಗುಣಿಸ್ಬೇಕಾಗಿರೋದು, ಆದರೆ ಇಲ್ಲಿ ನಂಬರ್ ಖಾಲಿ ಇದೆ. ಇದನ್ನು ತುಂಬೋದಕ್ಕೆ ನಮಗೆ ಇಲ್ಲಿ ಕ್ಲೂ ಸಿಕ್ಬಿಟ್ಟಿದೆ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಏನು ಬರೆದ್ರೆ ನಮಗೆ 3x ಆಗುತ್ತೆ ಅನ್ನೋದನ್ನು ಗಮನಿಸ್ಬೇಕು. ಎಕ್ಸ್ಗೆ ಒಂದೇ ಇದೆ, ಇಲ್ಲಿ ಫ್ರೆಂಡ್ ಏನೂ ಇಲ್ಲ ಅಂತ ಗೊತ್ತಾಯಿತು. ಇಲ್ಲಿ 3 ಇದೆ, ಇಲ್ಲಿ 3 ಇದೆಯಾ, ಇಲ್ಲ. ಸೊ ಹಂಗಾರೆ ನಾನು ಇಲ್ಲಿ 3 ಬರೆದ್ರೆ ಸರಿ ಹೋಗುತ್ತಾ ಅಂತ ನೋಡಿ ಒಂದು ನಿಮಿಷ. 3 × x (3x), ವೆರಿ ಗುಡ್, 3x ಸರಿ ಹೋಯ್ತು. ಇದು ಒಂದು ಮಾತ್ರ ಗೆಸ್ಸಿಂಗ್ ಮಾಡ್ತೀವಿ, ಉಳಿದಿರೋದೆಲ್ಲ ಬಾಕ್ಸ್ ನೋಡೇನೆ ಮಾಡೋದು. ಇವಾಗ ಇಲ್ಲಿ 3 ಇದೆ, ಇಲ್ಲಿ 4 ಇದೆ, 3 × 4 = 12, ಅದು ಕೂಡ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, +(-) - ಆಗುತ್ತೆ. ಸೊ -12 ಇದು ಪರ್ಫೆಕ್ಟ್. ನೋಡಿ ಇಲ್ಲಿ -12 ಬಂದ್ಬಿಟ್ಟಿದೆ, ಇದು 2x² ನೇರವಾಗಿ ಬಂತು. ನಾವು ಸ್ವಲ್ಪ ಕಷ್ಟಪಟ್ಟಿದ್ದು ಅಂದರೆ ಇದು -8x ಬಂದ ಮೇಲೆ 5x ಹೆಂಗೆ ಮಾಡ್ಕೊಳ್ಳೋದು ಅಂತ. ಸೊ ಇದಿಷ್ಟು ಮುಗೀತು, ಲೆಕ್ಕ ಪೂರ್ತಿ ಮುಗೀತು. ಬಟ್ ನಾವೀಗ ಭಾಗಲಬ್ಧ ರೂಪದಲ್ಲಿ ಬರೋದು ತೋರಿಸ್ಬೇಕಲ್ವಾ, ಆ ಚಾಲೆಂಜನ್ನು ಇವಾಗ ನಾವು ಮಾಡೋಣ. ಅದಕ್ಕೆ ಕಲರ್ ಚೇಂಜ್ ಮಾಡ್ಕೊಳ್ಳೋಣ, ಕನ್ಫ್ಯೂಸ್ ಆಗೋದು ಬೇಡ ಅಂತ. ಓಕೆ, ಈ ಕಲರಲ್ಲಿ ಮಾಡೋಣ. ಸೊ ಇದನ್ನು ಬರೆಯೋದಕ್ಕೆ ನಾವೇನು ಮಾಡಬೇಕು, ಮೊದಲು 2x² - 5x - 12 ಹೀಗೆ ಬರ್ಕೊಳ್ಳೋದು. ಹೀಗೆ ಅಲ್ವಾ ನಾವು ಭಾಗಾಕಾರನ ಬರ್ಕೊಳ್ಳೋದು, ಹೌದು. ಈಗ x - 4 ಎಡ ಕಿವಿಯಲ್ಲಿ ಬರ್ಕೊಂಡೆ, x - 4. ಸೊ ಬಲ ಕಿವಿಯಲ್ಲಿ ಏನು ಬರೀಬೇಕು ಅಂದರೆ ನೀವಿನ್ನೇನು ಲೆಕ್ಕ ಮಾಡಬೇಡಿ, 2x + 3 ನೇರವಾಗಿ ಬರೀರಿ. ಫೈನ್, ಇಲ್ಲಿ ಹೇಗೆ ತುಂಬ್ತೀನಿ ನೋಡಿ, ಈ ರೀತಿ ಉದ್ದ ಲೈನ್ ಹಾಕೊಳ್ಳಿ. 2x² - 8x. ಸೊ 2x² - 8x ರೆಡಿಮೇಡ್ ಆನ್ಸರ್ ಬರಿತಾ ಇದ್ದೀನಿ ಅಷ್ಟೇ, ಲೆಕ್ಕ ಮಾಡ್ತಾ ಇಲ್ಲ. ಚಿಹ್ನೆಯನ್ನು ಚೇಂಜ್ ಮಾಡಬೇಕು, ಸೊ ಮಾಡಿದೆ. ಸೊ 2x² - 2x² ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೇರವಾಗಿ ನಾವು ಉತ್ತರನ ಬರಿಬೋದು. ಉತ್ತರ ಅಂದರೆ ಇಲ್ಲಿದೆ ನೋಡಿ, ಇಲ್ಲಿ ಆಲ್ರೆಡಿ ನಮ್ಗೆ ಉತ್ತರ ಬಂದುಬಿಟ್ಟಿದೆ. ಈಗ ನಾವು 2ನೇ ಲೈನಿಗೆ ಹೋದ್ವಿ, 1ನೇ ಲೈನ್ ಮುಗೀತು. 2ನೇ ಲೈನಲ್ಲಿ ಏನು ಬರಿಬೇಕು ಅಂದರೆ ಇದನ್ನು ಬರಿಬೇಕು ನೋಡಿ, ಇಲ್ಲಿ +3x. ಇದನ್ನು ಕೂಡ ನಾವು ಕೂಡ್ತೀವೋ ಕಳೀತೀವೋ, ನಾವೇನೂ ಮಾಡ್ತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಜಸ್ಟ್ ಇಲ್ಲಿ ಏನಿದೆಯೋ ಅದನ್ನು ಇಲ್ಲಿಗೆ ಕಾಪಿ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ +3x - 12 ಅನ್ನು ಮತ್ತೆ ಬರಿತಾ ಇದ್ದೀನಿ. ನೋಡಿ, +3x - -3x ಹೋದರೆ 0, +12 - -12 ಕೂಡಿದ್ರೆ 0. ಸೊ ನಮ್ಮ ಆನ್ಸರ್ 2x + 3 ಅನ್ನೋದು ಕನ್ಫರ್ಮ್ ಆಯಿತು. ಸೊ ಸ್ನೇಹಿತರೆ, ನೀವಿಲ್ಲಿ ನೋಡಿರ್ಬೋದು, ನೀವೇನನ್ನು ಕೂಡ ಲೆಕ್ಕವನ್ನು ಇಲ್ಲಿ ಗುಣಿಸಿ ಬಾಕ್ಸಿ ಏನೂ ಮಾಡಲಿಲ್ಲ, ಕೇವಲ ಈ ಚಾರ್ಟಲ್ಲಿರುವಂಥ ಬೆಲೆಯನ್ನು ಇಲ್ಲಿಗೆ ಪೋಸ್ಟ್ ಮಾಡಿದ್ರಿ ಅಷ್ಟೇ. ಸೊ ನಾನು ಅಂದ್ಕೊಳ್ಳೋದು ಇದು ಸ್ವಲ್ಪ ದೊಡ್ಡದು ಅನಿಸುತ್ತೆ, ಉದ್ದ ಅನಿಸುತ್ತೆ, ಯಾಕೆಂದರೆ ನಾನು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದರೆ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಯಾವಾಗಲೂ ಬಹುಪದೋಕ್ತಿಗಳು ಅಂದರೆ ಮಕ್ಕಳು ಸ್ವಲ್ಪ ಹಿಂದೆ ನೋಡ್ತಾರೆ ಏನು ಮಾಡಬೇಕು ಅಂತ. ಸೊ ಇದು ಈಸಿ ಮೆಥಡ್ ಇದೆ, ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ಇನ್ನೊಂದು ಲೆಕ್ಕವನ್ನು ನೋಡೋಣ. 2x^4 - 3x^3 - 3x^2 + 6x - 2 ಇದನ್ನು ನಾವು x²-2 ಇಂದ ಡಿವೈಡ್ ಮಾಡಬೇಕು. ಇದು ಅತ್ಯಂತ ಕ್ಲಿಷ್ಟಕರವಾದಂಥ ಲೆಕ್ಕ ಅಂತಲೇ ಹೇಳ್ಬೋದು, ಯಾಕೆಂದರೆ ನಿಮ್ಮ ಪುಸ್ತಕದಲ್ಲಿ ಇದಕ್ಕಿಂತ ದೊಡ್ಡ ಲೆಕ್ಕ ಯಾವುದೂ ಇಲ್ಲ. ಸೊ ಅದಕ್ಕೇ ನಾನು ಅತ್ಯಂತ ಕ್ಲಿಷ್ಟಕರವಾದ ಲೆಕ್ಕನೇ ತೊಗೊಂಡಿದ್ದೀನಿ. ಇದನ್ನು ಕಲ್ತು ಬಿಟ್ರಿ ಅಂದರೆ ಇನ್ನುಳಿದ ಎಲ್ಲ ಲೆಕ್ಕಗಳನ್ನು ನೀವು ಈಸಿಯಾಗಿ ಮಾಡಬಹುದು ಅಂತ. ಸೊ ಈ ಲೆಕ್ಕವನ್ನು ಮಾಡೋದಕ್ಕೆ ಒಂದೊಂದೇ ಟರ್ಮನ್ನು ಒಂದೊಂದು ಡೈಗೊನಲ್ ಕರ್ಣದ ಮುಂದೆ ಬರ್ಕೊಳ್ಳೋಣ. ಸೊ ಮೊದಲೇ ಬಾಕ್ಸಿಗೆ ಹಾಕಿರುವಂತಹ ಕರ್ಣದ ಮುಂದೆ ಪ್ಲಸ್ 2x^4 ಬರ್ಕೊಂಡೆ. ಸೊ -3x^3 ಈ ಎರಡು ಬಾಕ್ಸ್ಗಳ ಮುಂದೆ ಬರ್ಕೊಳ್ಳೋಣ. ಸೊ -3x^3 ನೆಕ್ಸ್ಟು ಈ ಮೂರು ಬಾಕ್ಸ್ಗಳ ಮುಂದೆ -3x^2 ಈ ಎರಡು ಬಾಕ್ಸ್ಗಳ ಮುಂದೆ ಪ್ಲಸ್ 6x. ಓಕೆ, ಈ ಒಂದೇ ಒಂದು ಬಾಕ್ಸ್ನ ಮುಂದೆ -2. ಈಗ ಇಲ್ಲಿ ನಾನು ಮೂರು ಕಾಲಮ್ ಮೂರು ಅಡ್ಡ ಸಾಲುಗಳನ್ನು ಯಾಕೆ ಮಾಡಿದ್ದೀನಿ ಅಂದರೆ ಇಲ್ಲಿ ಆ್ಯಕ್ಚುಲಿ x²-2 ಅಷ್ಟೇ ಇರೋದು. ಆದರೂ ಮೂರು ಅಡ್ಡ ಸಾಲುಗಳನ್ನು ಯಾಕೆ ಮಾಡಿದ್ದೀನಿ ಅಂದರೆ x² ಆದಮೇಲೆ ನಮಗಿಲ್ಲಿ x ಬರಬೇಕು, x ಇಲ್ಲ, ಅದಕ್ಕೆ x ಜಾಗಕ್ಕೆ 0 ಹಾಕ್ಕೊಂಡು -2 ಹಾಕ್ಕೊಳ್ಳೋಣ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಇಲ್ಲಿ x² x ಜಾಗಕ್ಕೆ 0 ಹಾಕಿ -2 ಬರೆದಿದ್ದೀನಿ. ಆದ್ದರಿಂದ ಇಲ್ಲಿ ಮೂರು ಅಡ್ಡ ಸಾಲುಗಳು ಬಂದಿದ್ದಾವೆ. ಈಗ ಇಲ್ಲೂ ಕೂಡ ಮೂರು ಅಡ್ಡ ಸಾಲನ್ನು ಯಾಕೆ ಬಿಟ್ರಿ, ಕೊಂಬ ಸಾಲುಗಳನ್ನು ಯಾಕೆ ಬಿಟ್ರಿ ಅಂತ ಕೇಳ್ತಾ ಇದ್ದೀರಾ. ನೋಡಿ, ನಮಗೆ x^4 ಇದೆ. x^4 ಬರಬೇಕು ಅಂತ ಅಂದರೆ ಇಲ್ಲಿ ಹೇಗೆ ಮೂರು ಕಾಲಮ್ ತೊಗೊಂಡಿದ್ದೀನೋ ಅಲ್ಲೂ ಮೂರು ಕಾಲಮ್ ತೊಗೊಂಡಾಗಲೇ x^2 ಬರುತ್ತೆ. ನೋಡಿ, ಒಂದು x^2, ಒಂದು x, ಒಂದು ಸಂಖ್ಯೆ ಅಥವಾ ಸ್ಥಿರಾಂಕ, ಈ ಮೂರು ಇದ್ದಾಗಲೇ ನಮಗೆ x^2 ಬರುತ್ತೆ. ಆದ್ದರಿಂದ ಇಲ್ಲೂ ಕೂಡ ಮೂರು ಸ್ಥಾನಗಳಿಗೆ ತಗೋಬೇಕಾಗುತ್ತೆ. ಫೈನ್, ಈಗ ತುಂಬಬೇಕು ಈ ಸ್ಥಾನಗಳನ್ನು. ಇದನ್ನು ತುಂಬೋದಕ್ಕೆ ನಾವು ಏನು ಐಡಿಯಾ ಮಾಡ್ಕೊಳ್ಳೋಣ ಅಂದರೆ ಜಸ್ಟ್ ಸಿಂಪ್ಲಿಫಿಕೇಷನ್ ಮೆಥಡ್. ನೋಡಿ, ಇಲ್ಲಿ 2x^4 ಇದೆ ಅಲ್ವಾ, 2x^4 ಅಂದರೆ 4 ಸಲ x ಬರ್ಕೊಳ್ಳೋಣ. ಕೆಳಗಡೆ x^2 ಅಂದರೆ 2 ಸಲ x ಬರ್ಕೊಳ್ಳೋಣ. ಸೊ x ತೆಗೆದು ಬಿಡೋಣ, 2x^2 ಉಳಿತು. ಇದನ್ನು ನೇರವಾಗಿ ತಗೊಂಡ್ಬಂದು ಇಲ್ಲಿ ಬರೀತೀನಿ. ಯಾಕೆ ಇಲ್ಲಿ ಬರದೆ ಅಂದರೆ ಇದೇ ನಮ್ಮ ಮೊದಲನೆಯ ಉತ್ತರ. ಸೊ ಇಲ್ಲಿ 2x^4 ಬರುತ್ತೆ. ನಾನು ಹೇಳಿದ್ದೆ ತಾನೇ, ಇಲ್ಲಿ ಇರುವಂತಹ ಪದವನ್ನು ಬಲಭಾಗದಲ್ಲಿ ಇರುವಂಥ ಪದವನ್ನು ಗುಣಿಸಿದ್ರೆ ಗುಣಲಬ್ಧ ಇಲ್ಲಿ ಬರೀತೀವಿ, ಇದೇ ಆನ್ಸರ್ ಆಗಿರ್ತದೆ ಅಂತ. ಖಂಡಿತ ಆನ್ಸರ್ ಮೊದಲು ಗೊತ್ತಿದೆ, ಅದನ್ನೇ ಇಲ್ಲಿ ನಾನು ಬರ್ತೆ. ಫೈನ್, ಇದೇ ರೀತಿ ಇದು ಒಂದೇ ಇದೆ, ಇದನ್ನು ತುಂಬ್ಕೊಂಡ್ಬಿಡೋಣ. ಇದನ್ನು ಹೇಗೆ ಮಾಡ್ತೀನಿ ಅಂದರೆ -2 / -2 ಇವೆರಡನ್ನು. ಸೊ 2 ಅಂದ್ಲಿ ಆನ್ಸರ್ ಎಷ್ಟು ಬಂತು, 1. ಆ 1 ನಾನು ಇಲ್ಲಿ ಬರೀತೀನಿ, ಮೂರನೇ ಆನ್ಸರ್ ಸಿಕ್ತು. ಇಲ್ಲಿ ಏನು ಬರೀಬೇಕು ಅಂದರೆ -2. ಇಲ್ಲಿ ಏನು ಉತ್ತರ ಇದೆಯೋ ಅದನ್ನೇ ಇಲ್ಲಿ ಬರೀಬೇಕು. ಒಂದೇ ಬಾಕ್ಸ್ ಇರೋದ್ರಿಂದ ನೇರವಾಗಿ ಇಲ್ಲಿಂದ ಇಲ್ಲಿಗೆ ಬರ್ಕೊಂಡ್ಬಿಡ್ಬೇಕು. ಇದು ಅಷ್ಟೇ, ಒಂದೇ ಬಾಕ್ಸ್ ಇರೋದ್ರಿಂದ ನೇರವಾಗಿ ಇಲ್ಲಿಂದ ಇಲ್ಲಿಗೆ ಬರ್ಕೊಂಡೆ. ಎರಡು ಬಾಕ್ಸ್ ಇದ್ದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಅದಕ್ಕೂ ಮುಂಚೆ, ಇವಾಗ ಇಲ್ಲಿ 0 ಇರೋದ್ರಿಂದ ನೀವು ಯಾವುದೇ ಸಂಖ್ಯೆಯನ್ನು 0 ಗುಣಿಸಿದ್ರು ಉತ್ತರ 0 ಬರುತ್ತೆ. ಆದ್ದರಿಂದ ಈ ಪೂರ್ತಿ ಅಡ್ಡ ಸಾಲು 0 ತುಂಬ್ಕೊಂಡ್ಬಿಡೋಣ. ಆಯ್ತಲ್ವಾ, ಪೂರ್ತಿ ಅಡ್ಡ ಸಾಲು 0 ತುಂಬಿಕೊಂಡ ಮೇಲೆ ನಾವೀಗ ಈ ಸ್ಥಾನವನ್ನು ತುಂಬುವ ಪ್ರಯತ್ನವನ್ನು ಮಾಡಬೇಕು. ಈ ಸ್ಥಾನವನ್ನು ನೇರವಾಗಿ ಬರಿತೀನಿ ನೋಡಿ, -3x³. ಆನ್ಸರ್ ಬರೆದು ಬಿಟ್ಟೆ, ಹೇಗೆ ಅಂತೀರಾ? ಇಲ್ಲಿ -3x³ ಇದೆ, ಎರಡು ಬಾಕ್ಸಿಂದ ಸೇರಿ ನಮಗೆ -3x³ ಬರಬೇಕು. 1 ಇರೋದ್ರಿಂದ ಇನ್ನೊಂದನ್ನು ನೇರವಾಗಿ -3x³ ಅಂತ ಬರೆದು ಬಿಟ್ಟೆ. ಸೊ ಇಲ್ಲಿ ಏನು ಬರೀಲೇ ಇಲ್ಲ ಅಂತ ಕೇಳ್ತಾ ಇದ್ದೀರಾ, ಇವಾಗ ಬರೀತೀನಿ ನೋಡಿ. -3x³ ಇಲ್ಲಿದೆಯಲ್ವ, ಇದು ಡಿವೈಡೆಡ್ ಬೈ x² -3x³ ಬರೆಯೋಣ, ಇಲ್ಲಿ x 2 ಬರೆಯೋಣ,
ಎರಡು ಎಕ್ಸ್ ಬಂತು. ಸೊ ಮೈನಸ್ ಮೂರು ಎಕ್ಸ್ ಬಂತು, ಮೈನಸ್ ಮೂರು ಎಕ್ಸ್ನ ಇಲ್ಲಿ ಬಂತು. ನೋಡಿ, ಮೈನಸ್ ಮೂರು ಎಕ್ಸ್ ಎಕ್ಸ್ ಸ್ಕ್ವೇರ್, ಎರಡನ್ನು ಗುಣಿಸಿದ್ರೆ ಮೈನಸ್ ಮೂರು ಎಕ್ಸ್ ಕ್ಯೂಬ್ ಬಂತು. ನೆಕ್ಸ್ಟು ಮೈನಸ್ ಮೂರು ಎಕ್ಸ್ ಮೈನಸ್ ಎರಡು, ಚಿಹ್ನೆ ಚಿಹ್ನೆ ಜೊತೆ ಗುಣಿಸಿದೆ, ಮೈನಸ್ ಇಂಟು ಮೈನಸ್ ಪ್ಲಸ್, ಮೂರು ಎರಡಲಿ ಆರು ಎಕ್ಸ್, ಆರು ಎಕ್ಸ್. ನೋಡಿ, ಇಲ್ಲಿ ಸೊನ್ನೆ ಇರೋದ್ರಿಂದ ನೇರವಾಗಿ ಇಲ್ಲಿಂದ ಇಲ್ಲಿಗೆ ಬರೆದ್ರೂ ಆನ್ಸರ್ ಬರುತ್ತೆ. ಯಾಕೆ ಅಂದರೆ ಒಂದು ಭಾಗ ಸೊನ್ನೆ ಇದೆ, ಅದಕ್ಕೆ ಆರು ಎಕ್ಸ್ ಮಾತ್ರ ಕೂಡಿಸ್ಬೇಕು. ಸೊ ಇಲ್ಲಿ ಒಂದೇ ಸೊನ್ನೆ ಇದೆ, ಎರಡು ಸ್ಥಾನಗಳು ಖಾಲಿ ಇದ್ದಾವೆ. ಸಿಂಪಲ್ ಆಗಿ ಮೈನಸ್ ಎರಡು ಎಕ್ಸ್ ಸ್ಕ್ವೇರನ್ನು ಮೈನಸ್ ಎರಡರಿಂದ ಗುಣಿಸಿ ಇಲ್ಲಿ ಬರೆಯೋಣ. ಯಾಕೆಂದರೆ ನಾವು ಈವಾಗಲೇ ಮಾರ್ಕ್ ಹಾಕೋದನ್ನು ಕಲ್ತಿದ್ದೀವಿ ಈ ಥರ. ಸೊ ಮೈನಸ್ ಎರಡು ಪ್ಲಸ್ ಎರಡು ಅಂದರೆ ಮೈನಸ್ ನಾಲ್ಕು, ಎರಡರಲ್ಲಿ ನಾಲ್ಕು ಎಕ್ಸ್ ಸ್ಕ್ವೇರ್ ನೇರವಾಗಿ ಬರೆದ, ಯಾಕೆಂದರೆ ಇಲ್ಲಿ ಎಕ್ಸ್ಗೆ ಫ್ರೆಂಡ್ ಇಲ್ಲ, ಅದಕ್ಕೋಸ್ಕರ ಮೈನಸ್ ಎಕ್ಸ್ ಸ್ಕ್ವೇರ್. ನಮಗೆ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಅಷ್ಟೇ ಬರಬೇಕು, ತೊಂದರೆ ಇಲ್ಲ. ಒಂದು ಮತ್ತು ಎಕ್ಸ್ ಸ್ಕ್ವೇರನ್ನು ಗುಣಿಸಿದ್ರೆ ಒಂದು ಎಕ್ಸ್ ಸ್ಕ್ವೇರ್. ನೋಡಿ, ಎಲ್ಲ ಕಾಲಮ್ಗಳು ಎಲ್ಲ ರೋಗಳು ಕರೆಕ್ಟಾಗಿ ಬಾಕ್ಸ್ಗಳಲ್ಲಿ ತುಂಬಿಟ್ಟಿದ್ದೀವಿ. ಈಗ ನೇರವಾಗಿ ಆನ್ಸರ್ ಬರೆಯೋದು. ಆನ್ಸರ್ ಬರೆಯೋದಕ್ಕೆ ಈ ಥರ ಬಾಕ್ಸ್ ಹಾಕೋತೀವಿ ಕಿವಿನಲ್ಲಿ, ಮಧ್ಯಕ್ಕೆ ಲೆಕ್ಕವನ್ನು ಬರೀತೀನಿ. ಎರಡು ಎಕ್ಸ್ ಮೈನ್ ಎಕ್ಸ್ ಘಾತ ಮೈನಸ್ ಪ್ಲಸ್ ನಾಲ್ಕು, ಮೈನಸ್ ಮೂರು ಎಕ್ಸ್ ಘಾತ ಮೂರು, ಮೈನಸ್ ಮೂರು ಎಕ್ಸ್ ಘಾತ ಎರಡು, ಪ್ಲಸ್ ಆರು ಎಕ್ಸ್ ಮೈನಸ್ ಎರಡು. ಸೊ ಈಗ ನಾವು ಇಲ್ಲಿ ಏನು ಲೆಕ್ಕ ಮಾಡಲ್ಲ, ಕಾಪಿ ಮಾಡ್ತೀನಿ. ಇಲ್ಲಿಂದ ಹೇಗೆ ಕಾಪಿ ಮಾಡ್ತೀನಿ ಅಂದರೆ, ನಾವು ಕಂಬ ಸಾಲುಗಳನ್ನು ತಗೋಬೇಕು. ಮೊದಲೇ ಕಂಬ ಸಾಲು ಅಂದರೆ ಇದು ಅಲ್ವಾ, ಎರಡು ಎಕ್ಸ್ ಘಾತ ನಾಲ್ಕು ಬರದೆ, ಎರಡು ಎಕ್ಸ್ ಘಾತ ನಾಲ್ಕು ಝೀರೋ, ಇಲ್ಲಿ ಪ್ಲಸ್ ಹಾಕ್ಬಿಟ್ಟು ಝೀರೋ, ಇಲ್ಲಿ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್, ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್, ಈ ಥರ ಲೈನ್ ಹಾಕ್ಕೊಳ್ಳೋದು. ಶಾಸ್ತ್ರಕ್ಕೆ ಚಿಹ್ನೆ ಚೇಂಜ್ ಮಾಡ್ತಾ ಇದ್ದೀನಿ, ನಾನೇನು ಇಲ್ಲಿ ಲೆಕ್ಕ ಮಾಡ್ತಾ ಇಲ್ಲ. ಸೊ ಎರಡು ಎಕ್ಸ್ ಘಾತ ನಾಲ್ಕು, ಎರಡು ಎಕ್ಸ್ ಘಾತ ನಾಲ್ಕು ಕ್ಯಾನ್ಸಲ್. ನೀವು ತಿಳುವಳಿಕೆಯಿಂದ ಮಾಡಿದ್ರು ಅಷ್ಟೇ, ಮೆಕ್ಯಾನಿಕಲ್ ಆಗಿ ಮಾಡಿದ್ರು ಅಷ್ಟೇ. ಯಾಕೆಂದರೆ ಇಲ್ಲಿ ಆಲ್ರೆಡಿ ನಮ್ಮದೇ ಆನ್ಸರ್ ಎಲ್ಲ ಬಂದು ಹೋಗ್ಬಿಟ್ಟಿದೆ. ಸೊ ಇಲ್ಲಿ ಏನು ಉಳಿತು ಅಂದರೆ, ಮೈನಸ್ ಮೂರು ಎಕ್ಸ್ ಘಾತ ಮೂರು, ಇಲ್ಲಿ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್, ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. ಸೊ ಒಂದರಲ್ಲಿ ಒಂದು ನಾವು ಕಳಿತೀವಿ, ಕಳಿತೀವಿ ಕಳೆದಾಗ ನಮಗೆ ಪ್ಲಸ್ ಒಂದು ಎಕ್ಸ್ ಘಾತ ಎರಡು ಬರುತ್ತೆ, ಮೈನಸ್ ಪ್ಲಸ್ ಆರು ಎಕ್ಸನ್ನು ಇಳಿಸ್ಕೊತೀವಿ. ಇವಾಗ ನಾವಿಲ್ಲಿ ಏನು ಬರಿತೀವಿ ಅಂದರೆ, ಎರಡನೇ ಕಾಲಮನ್ನು ಆ್ಯಸ್ ಇಟ್ ಈಸ್ ಬರಿತೀವಿ. ಮೈನಸ್ ಮೂರು ಎಕ್ಸ್ ಘಾತ ಮೂರು ಪ್ಲಸ್ ಜೀರೋ, ನೋಡಿ ಇಲ್ಲಿ ಜೀರೋ ಇದೆ, ಪ್ಲಸ್ ಆರು ಎಕ್ಸ್, ಚಿಹ್ನೆ ಚೇಂಜ್ ಮಾಡ್ತೀನಿ. ನೋಡಿ, ಇಷ್ಟು ಮಾಡಿದ್ಮೇಲೆ ಮೈನಸ್ ಮೂರು ಎಕ್ಸ್ ಘಾತ ಮೂರು ಪ್ಲಸ್ ಮೂರು ಎಕ್ಸ್ ಘಾತ ಮೂರು ಕ್ಯಾನ್ಸಲ್ ಆಗುತ್ತೆ. ಒಂದು ಎಕ್ಸ್ ಸ್ಕ್ವೇರ್ಗೆ ಇಲ್ಲಿ ಫ್ರೆಂಡ್ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಒಂದು ಎಕ್ಸ್ ಸ್ಕ್ವೇರನ್ನು ಹಾಗೆ ಬರ್ಕೊಂಡೆ, ಇವೆರಡು ಕ್ಯಾನ್ಸಲ್ ಆಗ್ತವೆ, ವಿರುದ್ಧ ಚಿಹ್ನೆಗಳು. ಇಲ್ಲಿ ಮೈನಸ್ ಎರಡನ್ನು ಪುನಃ ಇವಾಗ ಇಳಿಸ್ಕೋಬೇಕು. ಒಂದು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು, ಇವಾಗ ಈ ಅಡ್ಡ ಸಾಲನ್ನು ಅಲ್ಲಿ ಬರ್ಕೊಂಡ್ಬಿಟ್ರೆ ಆಯಿತು. ಒಂದು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು, ಚಿಹ್ನೆ ಚೇಂಜ್ ಮಾಡ್ತೀನಿ. ಇದೆಲ್ಲ ಫಾರ್ಮ್ಯಾಲಿಟಿ ಆಲ್ರೆಡಿ ಲೆಕ್ಕ ಆಗೋಗಿದೆ. ಜೀರೋ ಇಲ್ಲಿ ಏನು ಬರೀಬೇಕು ಅಂದರೆ, ನೇರವಾಗಿ ಈ ಅಡ್ಡ ಸಾಲನ್ನು ಬರೆದ್ರೆ ಸಾಕು. ನೋಡಿ, ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು. ಸೊ ಇದು ನಮ್ಮ ಉತ್ತರ. ಆ್ಯಕ್ಚುಲಿ ಇಲ್ಲಿ 0% ಮಿಸ್ಟೇಕ್ ಆಗುತ್ತೆ, ಮಿಸ್ಟೇಕ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಆದ್ದರಿಂದ ಇದು ಒಂದು ಅದ್ಭುತವಾದಂಥ ವಿಧಾನ ಅಂತಲೇ ಹೇಳ್ಬೋದು. ಯಾರಿಗೆ ಪೊಲಿನಾಮಿಯಲ್ಸ್ ಬಹುಪದೋಕ್ತಿಗಳ ಭಾಗಾಕಾರ ಸ್ವಲ್ಪ ಕ್ಲಿಷ್ಟ ಅನ್ನಿಸ್ತದೋ ಅವರು ಈ ಆಲ್ಟರ್ನೇಟಿವ್ ಮೆಥಡನ್ನು ಟ್ರೈ ಮಾಡ್ಬೋದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಲೆಕ್ಕ ಶೇಷ ಉಳಿಯುವಂಥದ್ದು, ಏನಾದ್ರೂ ಡೌಟ್ ಇರುವಂಥ ಲೆಕ್ಕ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ, ಖಂಡಿತ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿಕೊಡ್ತೀನಿ. ಇಲ್ಲ ಅದನ್ನು ಮಾಡೋದನ್ನು ನಿಮಗೆ ವೈಯಕ್ತಿಕವಾಗಿ ನಾನು ಪೋಸ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.